ಗುರುಚಿನ ಮಿಥುನ ರಾಶಿಗೆ ಯಾವ ರೀತಿ ಪ್ರಭಾವ ಇದೆ ಮಿಥುನ ರಾಶಿಗೆ ನಿನ್ನೆಯ ತನಕ ಅಷ್ಟಮ ಶನಿಯ ಪರಿಣಾಮ ಇತ್ತು ಎರಡೂವರೆ ವರ್ಷಗಳಿಂದ ಬಹಳಷ್ಟು ದುಃಖ ಫಲಗಳನ್ನು ಅನುಭವಿಸಿದಂತಹ ಫಲಗಳು ಅವರದ್ದು ಆಗಿತ್ತು ಈಗ ಬಿಟ್ಟಿದ್ದಾನೆ ಆತ ಭಾಗ್ಯಭಾವಕ್ಕೆ ಸಂಚಾರ ಮಾಡಿದ್ದಾನೆ ಕರ್ಮಭಾವದಲ್ಲಿ ಗುರುವಿನ ಉದಯ ಇದೆ ಸೊ ಎಲ್ಲ ರೀತಿಯಲ್ಲಿಯೂ ಕೂಡ ಇದೊಂದು ಶುಭ ಕಾಲ ಅಂತ ಹೇಳ್ಬೋದು ಆರ್ಥಿಕವಾದಂತಹ ಒಂದು ಸಮಾಧಾನದ ಸ್ಥಿತಿ ಮಾನಸಿಕವಾಗಿಯೂ ಕೂಡ ಹಾಗೆ ಶಾಂತಿಯ ಒಂದು ಮಾನಸಿಕತೆ ಹೇಳುವಂತದ್ದು ದೈಹಿಕವಾಗಿಯೂ ಕೂಡ ಹಾಗೆ ಅನಾರೋಗ್ಯದ ಸ್ಥಿತಿ ಏನಿದ್ರೂ ಕೂಡ ಅದೆಲ್ಲವೂ ಕೂಡ ಸ್ವಲ್ಪ ಚೇತರಿಕೆಯನ್ನು ಕಂಡುಕೊಳ್ಳುವಂಥದ್ದು ದೀರ್ಘಕಾಲದಿಂದ ನಿಂತಿರುವಂತಹ ವ್ಯಾಪಾರ ಉದ್ಯಮ ಉದ್ಯೋಗ ಇತ್ಯಾದಿ ವ್ಯವಸ್ಥೆಗಳೆಲ್ಲವೂ ಕೂಡ ಪುನಃ ಚಾಲನೆಯನ್ನು ಕಾಣುವಂಥದ್ದು ಹೀಗೆ ಇನ್ನು ಸ್ಥಾನಮಾನಗಳಲ್ಲಿಯೂ ಕೂಡ ಹಾಗೆ ಕಳೆದುಕೊಂಡಂತಹ ಸ್ಥಾನಮಾನಗಳು ಮರುಪ್ರಾಪ್ತಿಯಾಗುವಂಥದ್ದು ಅಧಿಕಾರದ ವ್ಯಾಪ್ತಿಯಲ್ಲಿಯೂ ಕೂಡ ಹಾಗೆ ಟೋಪಿ ಕಂಪನಿಗಳ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದ್ರಿಕೊಂಡಿದ್ದೀರಾ ಬೆಸ್ಟ್ ಐ ಪಿ ಓ ಹೂಡಿಕೆ ಮಾಡಬೇಕಾ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಐ ಪಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ಇಲ್ಲದೇ ಇದ್ದಂಥ ಅಧಿಕಾರ ಮತ್ತೆ ಪುನರ್ ಪ್ರಾಪ್ತಿ ಆಗುವಂತಹದ್ದು ಇಂತಹ ಒಂದಷ್ಟು ಒಳ್ಳೆಯ ಫಲದ ಚಿಂತನೆ ಹೇಳುವಂಥದ್ದು ಇವರ ಪಾಲಿಗೆ ಖಂಡಿತವಾಗಲು ಇದೆ ವ್ಯಕ್ತಿಗತವಾಗಿ ಮತ್ತೆ ಅವರ ಜಾತಕದ ದಶಾಕಾಲಗಳು ಭಕ್ತಿ ಕಾಲಗಳು ಇತ್ಯಾದಿಗಳು ಕೂಡ ಅವರಿಗೆ ಅದು ಎಫೆಕ್ಟೆಡ್ ಇರ್ತದೆ ಸೊ ಇದು ಒಂದೇ ಅವರಿಗೆ ಎಲ್ಲ ಶುಭ ಫಲವನ್ನು ಕೊಟ್ಟು ಬಿಡ್ತು ಅನ್ನುವ ತೀರ್ಮಾನಕ್ಕೆ ಬರಲಿಕ್ಕಿಲ್ಲ ವೈಯಕ್ತಿಕ ಜಾತಕದಲ್ಲಿ ಅಲ್ಲಿ ಗೃಹಸ್ಥಿತಿಗಳು ಅನ್ನುವಂಥದ್ದು ಅವರ ಜಾತಕದಲ್ಲಿ ಶನಿ ಹೇಗಿದ್ದಾನೆ ಅದೆಲ್ಲವುದು ಕೂಡ ಆಗ್ತದೆ ಓವರ್ ಆಲ್ ಆಗಿ ಇವರಿಗೆ ಒಳ್ಳೆಯ ಫಲದ ನಿರೀಕ್ಷೆಯನ್ನೇ ಈ ಶನಿಯ ಸಂಚಾರದಿಂದ ಮಾಡಬಹುದಾಗಿದೆ ಆದರೂ ಕೂಡ ಎಷ್ಟು ದಿವಸ ಅನುಭವಿಸಿದಂಥದ್ದೇನಿದೆ ಅದಕ್ಕೆ ಪೂರಕವಾಗಿ ಏನೆಲ್ಲ ರೀತಿಯ ಆರಾಧನೆಗಳನ್ನು ಮಾಡಿಕೊಂಡು ಬಂದಿದ್ದೀರಿ ವಿಷ್ಣು ಪ್ರೀತಿಯ ಒಂದಷ್ಟು ಆರಾಧನೆಗಳೇನಿದ್ದಾವೆ ಅದನ್ನು ನಡೆಸ್ಕೊಂಡು ಹೋಗುವುದರಿಂದ ಇನ್ನಷ್ಟು ಒಳ್ಳೆಯ ಫಲವನ್ನು ಬೇಗ ಗ್ರಹಿಸುವುದಕ್ಕೆ ಅನುಭವಿಸುವುದಕ್ಕೆ ಅವಕಾಶ ಆಗುತ್ತೆ ಸರಿ ಟೋಪಿ ಕಂಪನಿಗಳ ಐ ಪಿ ಓಲಿ ಹೂಡಿಕೆ ಮಾಡಿ ದುಡ್ಡು ಕಳ್ಕೊಂಡವ್ರು ನೋಡಿ ಹೆದ್ರಿಕೊಂಡಿದ್ದೀರಾ ಬೆಸ್ಟ್ ಐ ಪಿ ಓ ಹೂಡಿಕೆ ಮಾಡಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಐ ಪಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ